ಮೂವರು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಕ್ರೌರಿ ಅಖಂಡಿಸಿ ಹಿಂದೂ ಸಂಘಟನೆಗಳು ಕೆರೂರು ಚಲೋ ಹಮ್ಮಿಕೊಂಡಿದ್ದು. ಅದರ ಹಿಂದೂ ಜಾಗರಣ ವೇದಿಕೆ ಮುಖಂಡ ಜಗದೀಶ್ ಕಾರಂತ್ ಪೊಲೀಸರ ವಿರುದ್ಧ ಹರಿಹಾಯ್ದಿದ್ದಾರೆ. ಧಾರ್ಮಿಕ ಮುಖಂಡ ಯತಿ ನರಸಿಂಹಾನಂದ ಸರಸ್ವತಿ ಅವರು ಯಾವುದೋ ಮದ್ರಸಾ ಮುಸ್ಲಿಂ ಯೂನಿವರ್ಸಿಟಿ ಇದಕ್ಕೆಲ್ಲ ಸ್ಪೋಟರ್ ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ. ಈಗ ಯು ಪಿ ಪೊಲೀಸರು ಉತ್ತರ ಪ್ರದೇಶದವರು ಕೇಸ್ ಹಾಕಿದ್ದಾರೆ. ತೈವಾನ್ ಮೇಲೆ ಚೀನಾ ದಾಳಿ ಮಾಡಿದ್ರೆ ನಾವು ಅದರ ರಕ್ಷಣೆಗೆ ಬರ್ತೀವಿ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಚೈನಾಗೆ ಕೋಪ, ಚೈನಾಗೆ ಎಲ್ಲಾದಕ್ಕೂ ಕೋಪ ಬರುತ್ತೆ. ಪಶ್ಚಿಮ ಬಂಗಾಳದ ನಂದಿಗ್ರಾಮದ ಕೃಷಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಜೈ ಗಳಿಸಿದ್ದಾರೆ. 12ರಲ್ಲಿ 11 ಗೆದ್ದಿದ್ದಾರೆ. ಅದೇ ಅಲ್ಲೇ ತಾನೇ ಮಮತಾ ಬ್ಯಾನರ್ಜಿ ಸೋತಿದ್ದು. ಎಫ್ ಡಿ ಎ ಹುದ್ದೆ ಆಮಿಷ ಒಡ್ಡಿ ಲಂಚ ಪಡೆದ ಆರೋಪ ಎದುರಿಸಿದಂತ ಪಿ ಎಸ್ ಐ ಯಾರೋ ಅಶ್ವಿನಿ ಅಂತ ಮೈಸೂರು ಅವರನ್ನ ಮೈಸೂರು ಪೊಲೀಸ್ ಕಮಿಷನರ್ ಅಮಾನತ್ತು ಮಾಡಿದ್ದಾರೆ. ಚಿತ್ರದುರ್ಗ ಮೃಗಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣದ ಸಂತ್ರಸ್ತ ಬಾಲಕಿಯನ್ನು ನಿಮಾನ್ಸ್ಗೆ ಕಳಿಸುವ ಹುನ್ನಾರ ನಡೆದಿದೆ ಅಂತ ಆರೋಪ. ಭಾಳ ಸಂಘಟನೆಗಳೆಲ್ಲ ಧರಣಿ ಮಾಡಿ ಮಕ್ಕಳಿಗೆ ಎಲ್ಲಿ ಬೇಕು ಅನ್ಸುತ್ತೆ ಅಲ್ಲಿಗೆ ಕಳಿಸ್ರಪ್ಪ, ನಿಮಗೆ ಬೇಕಾಗಿದ್ದ ಜಾಗಕ್ಕೆ ಯಾಕೆ ಕಳಿಸ್ತೀವಿ? ಪರೀಕ್ಷೆಗಳಲ್ಲಿ ಅಕ್ರಮ ತಡೆಗಟ್ಟಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಅಭ್ಯರ್ಥಿಗಳ ಒಕ್ಕೂಟ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ. ತುಮಕೂರಿನ ಹುಳಿಯಾರು ಠಾಣೆ ಮಹಿಳಾ ಪೇದೆ ಸುಧಾ ಕೊಲೆ ಪ್ರಕರಣದಲ್ಲಿ ಮತ್ತೋರ್ವ ಪೇದೆ ರಾಣಿ ಅವ್ರ ಪಾತ್ರ ಇದೆಯಂತೆ. ಹೌದಾ? ಅಯ್ಯಯ್ಯಪ್ಪ, ಅವ್ರವ್ರದ್ದೇನ ಗಲಾಟೆ? ಈಗೇನೋ ಪೊಲೀಸ್ನವ್ರು ಫುಲ್ ತನಿಖೆಗೆ ಬಂದಿದ್ದಾರೆ. ಈಗ ಖಾಸಗಿ ಬಸ್ಸಿಂದ ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದ ಪ್ರಕರಣದ ಸಂಬಂಧ ಚಾಲಕ ನಿರ್ವಾಹಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಯುವಕ ಪಾಪ ಅವನ ಅಂಗಾಂಗ ದಾನ ಎಲ್ಲ ಮಾಡಿದ್ದಾರೆ. ಅವ್ರ ಕುಟುಂಬದವರು ಸರಿಯಾಗಿ ಮಾಡಿದ್ದಾರೆ, ಕರೆಕ್ಟ್ ಒಪ್ಕೋತೀನಿ. ಮಂಗಳೂರಲ್ಲಿ ಆಗಿರೋದಿದ್ದು. ಬಟ್ ಇಲ್ಲಿ ಪಾಟೋಲ್ ಬಿದ್ದಾಗ ಯಾವನಾದ್ರು ಸತ್ರ ಯಾಕೆ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡಲ್ಲ? ರಸ್ತೆ ಸರಿ ಇಲ್ಲದಿದ್ದರಿಂದ ಜೋಳಿಗೆ ಬಳಸಿ ವೃದ್ಧೆಯನ್ನು ಹಾಕಿ ಸಂಬಂಧಿಕರ ಆಸ್ಪತ್ರೆ ಕರ್ಕೊಂಡು ಹೋಗಿರೋ ಘಟನೆ ರಾಮದುರ್ಗ ತಾಲೂಕಿನ ಚಿಕ್ಕಪ್ಪ ಗ್ರಾಮದಲ್ಲಿ ನಡೆದಿದೆ. ಅಲ್ಲಿಗೆ ಸ್ಪಾಟಕ್ಕೆ ಬಂದರಂತೆ ಕಾಮಗಾರಿಗೆ ಎನ್ಕೋ ಮಾದೇವಪ್ಪ ಅಂತ ಬಿಜೆಪಿ ಶಾಸಕ ಯಾದವಾರ. ಮಹಿಳೆಯರೆಲ್ಲ ತರಾಟೆಗೆ ತಗೊಂಡಿದ್ದಾರೆ.